ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ಕೃಪಾಸ್ತ್ರ ನನ್ನ ಒಪ್ಪಿಸ್ತೇನೆ. ಕೊನೆಯ ತನಕ ನನ್ನನ್ನು ನಡೆಸು. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆ. ಪ್ರೇಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಪ್ರಾರ್ಥನೆಗೆ ಸಂಬಂಧಪಟ್ಟ ಧ್ಯಾನದಲ್ಲಿದ್ದೇವೆ. ಅದಕ್ಕೆ ನಮ್ಮ ಪ್ರಾರ್ಥನೆಯನ್ನು ಕೇಳದಿರಲು, ನಮ್ಮ ಪ್ರಾರ್ಥನೆಗೆ ದೇವರಿಂದ ಉತ್ತರ ಬರದಿರಲು ಕಾರಣಗಳು ಏನು ಅಂತ ದೇವರ ವಾಕ್ಯದ ಆಧಾರದಲ್ಲಿ ನಾವು ಸುಮಾರು 10 ವಿಷಯಗಳ ಆಧಾರದಲ್ಲಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈಗ ನಾವು ಕೊನೆಯ ಭಾಗದಲ್ಲಿದ್ದೇವೆ. ಮುಖ್ಯವಾಗಿ ನಾವು ಈಗ ನಾವು ಧ್ಯಾನ ಮಾಡುವುದು ಬಹಳ ಅಗತ್ಯದ ವಿಷಯವಾಗಿದೆ. ಅದು ಏನೆಂದರೆ, ದೇವರ ವಾಕ್ಯಕ್ಕೆ ಅವಿಧೇಯತೆ. 8 ವಿಷಯದಲ್ಲಿ ನಾವು ಆಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಇದಕ್ಕೆ ನಾವು ಜಕರ್ಯನ ಪ್ರವಚನೆಯಿಂದ ಆಧಾರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಈಗ ದೇವರ ವಾಕ್ಯಕ್ಕೆ ಅವಿಧೇಯತೆ ಅಂತ ಹೇಳಿದರೆ, ನಾವು ದೇವರ ವಾಕ್ಯವನ್ನು ನಾವು ಕೇಳದೆ ಅಥವಾ ಕೇಳಿದರೂ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳದಿದ್ದರೆ. ಈಗ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಒಂದು ಸಂಗತಿಯನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಒಂದು ವೇಳೆ ನಾವು ಸುಳ್ಳು ಬೋಧಕರ, ಸುಳ್ಳು ಪ್ರವಾದಿಗಳ ಬೋಧನೆಯನ್ನು ಕೇಳಿ ನಮ್ಮ ಮನಸ್ಥಿತಿಯನ್ನು ನಾವು ಆ ಬೋಧನೆಯ ಆಧಾರದಲ್ಲಿ ಇಟ್ಟುಕೊಂಡರೆ ನಮಗೆ ದೇವರ ವಾಕ್ಯದ ಸರಿಯಾದ ಬೋಧನೆ ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ನಾವು ಸುಳ್ಳು ಬೋಧಕರ ವಿಷಯದಲ್ಲಿ ನಾವು ಮೊದಲು ತಿಳ್ಕೊಂಡಿದ್ದೆವು. ಮೊನ್ನೆ ನಾವು ಮಾತಾಡಿದ್ದೇವೆ. ಯೇಸು ಇದರ ವಿಷಯದಲ್ಲಿ ಬಹಳ ಎಚ್ಚರಿಸುತ್ತಾನೆ. ಯೇಸು ಈ ವಿಷಯವನ್ನು ಸುಮಾರು 4 ಕಡೆ ಎಚ್ಚರಿಸಿದ್ದಾನೆ. ಉಳಿದೆಲ್ಲ ಸಂಗತಿಗಳನ್ನು ಒಂದೊಂದು ಕಡೆ ಮಾತ್ರ ಎಚ್ಚರಿಸಿದ್ದಾರೆ. ಅಷ್ಟು ಅಗತ್ಯ. ಮತ್ತು ಪರ್ವತದ ಮೇಲಿನ ಮೊದಲನೇ ಪ್ರಸಂಗದಲ್ಲಿ ಎಚ್ಚರಿಸಿದ್ದಾನೆ. ಇದನ್ನು ನಾವು ಮೊನ್ನೆ ನೋಡಿದ್ದೇವೆ. ಈಗ ಅದರ ಮುಂದುವರೆದ ಭಾಗವಾಗಿ ನಾವು ನೋಡೋಣ. ಅದಕ್ಕಾಗಿ ನಾವು ಪೇತ್ರನು ಬರೆದ ಪತ್ರಿಕೆ 2 3:17-18 ವಾಕ್ಯ ನಾವು ನೋಡೋಣ. ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳ್ಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರವಾಗಿರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ನೋಡಿ, ಇಲ್ಲಿ ಪೇತ್ರನು ಏನು ಹೇಳ್ತಾನೆ ಅಂದರೆ, ನೀವು ಇವರ ಸೆಳವಿಗೆ, ಅಲ್ಲಿ ನೋಡಿದರೆ ನೀವು, ಆತನು 2 ಸುಳ್ಳು ಬೋಧಕರ ವಿಷಯದಲ್ಲೇ ಪ್ರಸ್ತಾಪಿಸುತ್ತಾ ಬಂದಿದ್ದಾನೆ. ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ. ಅಂದರೆ ಅಲ್ಲಿ ಪೇತ್ರನು ತಾನು ವಾಕ್ಯವನ್ನು ಸಾರಿ ಕ್ರಿಸ್ತನ ಬಳಿಗೆ ತಂದ ತನ್ನ ಸಭೆಯನ್ನು ಅಲ್ಲಿ ಅವರು ಸ್ಥಿರವಾಗಿ ಅದರಲ್ಲಿ ಇರುವಂತೆ, ಅದರಿಂದ ಭ್ರಷ್ಟರಾಗದಂತೆ. ಅಂದರೆ ಏನು? ಸುಳ್ಳು ಬೋಧನೆಗೆ ಒಳಗಾಗಿ ಅವರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಬೇರೆ ಚಿಂತನೆಗಳನ್ನು ತಮ್ಮ ಮನಸ್ಸಿನಲ್ಲಿ ಅಥವಾ ತಮ್ಮ ಆತ್ಮಿಕ ವಿಷಯಗಳನ್ನು, ಲೌಕಿಕ ವಿಷಯಗಳ ಆಧಾರದಲ್ಲಿ ತಮ್ಮ ಮನಸ್ಸಿಗೆ ತಕ್ಕೊಂಡು ತಾವು ದಾರಿ ತಪ್ಪದಂತೆ ಎಚ್ಚರವಾಗಿರಬೇಕಂತ ಇಲ್ಲಿ ಪೇತ್ರನು ಹೇಳ್ತಾನೆ. ನೋಡಿ, ಅಲ್ಲಿ ಮುಂದಕ್ಕೆ ಏನು ಹೇಳ್ತಾನೆ ನೋಡಿ. ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತ. ನೋಡಿ, ಮೊದಲು ನೀವು ಭ್ರಷ್ಟರಾಗದಂತೆ ಅಂತ ಹೇಳಿದೆ, ಮತ್ತೆ ಜ್ಞಾನದಿಂದ ಒಂದು ವೇಳೆ ನಾವು ಭ್ರಷ್ಟರಾದರೆ
ನಾವು ಕ್ರಿಸ್ತನ ವಿಷಯದ ಜ್ಞಾನದಲ್ಲಿ ನಮಗೆ ಬೆಳೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯದ ಅವಿಧೇಯತೆ ವಿಷಯವಾಗಿ ನಾವು ಬೋಧನೆ ಮಾಡುವಾಗ ಮೊದಲು ನಾವು ಭ್ರಷ್ಟರಾಗಿದ್ದೇವೋ ಅಂತ ನೋಡಿಕೊಳ್ಬೇಕು. ಭ್ರಷ್ಟರಾಗಿದ್ದರೆ ಆ ಭ್ರಷ್ಟತನದಿಂದ ಬಿಟ್ಟು ಬಂದಾಗ ಮಾತ್ರ ನಾವು ಕ್ರಿಸ್ತನ ವಿಷಯದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮನಸ್ಥಿತಿಯಲ್ಲಿ ನಾವು ಲೌಕಿಕ ಆಧಾರದಲ್ಲಿ ಸುಳ್ಳು ಬೋಧಕರ ಮಾತುಗಳಿಂದ ನಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡರೆ ಆಗ ನಮಗೆ ದೇವರು ಮಾತಾಡಿದ ಸಂಗತಿಗಳನ್ನು ನಾವು ಕೇಳಲಿಕ್ಕೆ ಆಗುವುದಿಲ್ಲ, ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಸುಳ್ಳು ಬೋಧಕರಿಂದ ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ ಅಂತ ಇಲ್ಲಿ ಪೌಲನು ಬಹಳ ಸವಿಸ್ತಾರವಾಗಿ ಇಲ್ಲಿ ಹೇಳ್ತಾನೆ. ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆ 23:11 ವಾಕ್ಯ ನಾವು ನೋಡೋಣ. ಪ್ರವಾದಿಗಳು ಭ್ರಷ್ಟರು, ಯಾಜಕರು ಭ್ರಷ್ಟರು, ಹೌದು ನನ್ನ ಆಲಯದಲ್ಲಿಯೇ ಅವರ ಕೆಟ್ಟತನವನ್ನು ಕಂಡಿದ್ದೇನೆ ಎಂದು ಯೆಹೋವನು ಅನ್ನುತ್ತಾನೆ. ಆದ ಕಾರಣ ಅವರ ಮಾರ್ಗವು ಕತ್ತಲಲ್ಲಿ ಜಾರಿಬೀಳುವ ಇಳು ಮೋಡಗಳಿಗೆ ಸಮವಾಗುವುದು. ಅವರು ಅಟ್ಟಲ್ಪಟ್ಟು ಅಂಧಕಾರದಲ್ಲಿ ಬಿದ್ದು ಹೋಗುವರು. ನೋಡಿ, ಇಲ್ಲಿ ಸುಳ್ಳು ಬೋಧಕರ ವಿಷಯದಲ್ಲಿ ಅವರು ಭ್ರಷ್ಟರು. ನೋಡಿ, ಅಲ್ಲಿ ಪ್ರವಾದಿಗಳು ಯಾಜಕರು ಭ್ರಷ್ಟರಾಗಿದ್ದಾರೆ ಅಂತ ಹೇಳಿ ಯೆರೆಮೀಯನ ಮೂಲಕ ದೇವರು ಅಲ್ಲಿ ಎಚ್ಚರಿಸುತ್ತಾನೆ. ಅವರು ನನ್ನ ಆಲಯದಲ್ಲಿ ಕೆಟ್ಟತನವನ್ನು ಕಂಡಿದ್ದೇನೆ, ಹೌದು ನನ್ನ ಆಲಯದಲ್ಲಿ ಅವರ ಕೆಟ್ಟತನವನ್ನು ಕಂಡಿದ್ದೇನೆ ಎಂದು ಯೆಹೋವನು ಹೇಳ್ತಾನೆ. ಆದ್ದರಿಂದ ಅವರ ಮಾರ್ಗವು ಕತ್ತಲಲ್ಲಿ ಜಾರಿ ಬೀಳುವ ಇಳು ಮೋಡಗಳಿಗೆ ಸಮವಾಗುವುದು. ನೋಡಿ, ಇದು ಹಳೆ ಒಡಂಬಡಿಕೆಯಲ್ಲಿಯೇ ಯೆರೆಮೀಯನ ಮೂಲಕ ದೇವರು ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಸಿದ್ದಾನೆ. ಬಹಳ ನಾವು ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇದಾಗಿದೆ. ಯಾಕೆಂದರೆ ನಾವು ಸ್ಪಷ್ಟವಾಗಿ ಯಾರು ಸುಳ್ಳು ಬೋಧಕರು, ಯಾರು ಸರಿಯಾದ ಬೋಧಕರು ಅಂತ ನಾವು ಗುರುತು ಹಿಡಿಯದಿದ್ದರೆ ನಾವು ಜಾರಿ ಬೀಳುವುದು ಖಂಡಿತ. ಯಾಕೆಂದರೆ ಒಂದು ವಾಕ್ಯ ನಾನು ನಿಮಗೆ ಕೊಡ್ತೇನೆ. ಮತ್ತಾಯನ ಸುವಾರ್ತೆ 24:ಕ್ಕೆ ಹೋಗೋಣ. ಯೇಸು ಹೇಳಿದ ಮಾತನ್ನು ತಿಳ್ಕೊಳ್ಳಿರಿ. ಮತ್ತಾಯನ ಸುವಾರ್ತೆ 24:24 ವಾಕ್ಯ ನೋಡಿ, ನೆನಪಿಡಲಿಕ್ಕೆ ಬಹಳ ಸುಲಭ. 24:24 ಸುಳ್ಳು ಕ್ರಿಸ್ತನು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡಿ, ಯೇಸು ಇಲ್ಲಿ ಕೊನೆಯ ದಿವಸಗಳ ವಿಷಯದಲ್ಲಿ ಮಾತಾಡ್ತಾನೆ. ಖಾಲಿ ಅವರು ಸುಳ್ಳು ಬೋಧನೆ ಮಾಡುವುದಲ್ಲ ಅಂತೆ, ಅವರು ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳನ್ನು ಕೂಡ ಮಾಡಿ ತೋರಿಸುವರು. ಅದರ ಮೂಲಕ ದೇವರಾದುಕೊಂಡವರು ಕೂಡ ಆದುಕೊಂಡವರನ್ನು ಕೂಡ ಮೋಸಗೊಳಿಸಾರಂತ ಇಲ್ಲಿ ಬರೆಯಲ್ಪಟ್ಟೆ. ಬಹಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಯೇಸು ಈ ಮಾತುಗಳಿಂದ ನಮ್ಮನ್ನು ಎಚ್ಚರಿಸಿದ. ದೇವರ ಆದುಕೊಂಡವರನ್ನು ಕೂಡ ಏನು ಮೋಸಗೊಳಿಸಾರು. ಒಂದು ವೇಳೆ ದೇವರ ಆದುಕೊಂಡಂಥ ಮಕ್ಕಳೇ ಇವರ ಮೋಸಕ್ಕೆ ಒಳಗಾಗುವುದಾದರೆ ಸಾಧಾರಣ ವಿಶ್ವಾಸಿಗಳ ಗತಿ ಏನಂತ ನೀವು ಲೆಕ್ಕ ಹಾಕಿ. ಅದಕ್ಕಾಗಿ ನಾನು ಅಷ್ಟು ಗಟ್ಟಿಯಾಗಿ ಈ ವಿಷಯಗಳನ್ನು ಒತ್ತಿ ಹೇಳ್ತೇನೆ. ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬಹುದು.
ಇವತ್ತಿನ ಈ ವಿಷಯದಲ್ಲಿ ಎಲ್ಲರೂ ಹೇಳುವುದು ನಮಗೆ ಬೇರೆಯವರ ನ್ಯಾಯ ತೀರ್ಪು ಯಾಕೆ ಅಂತ. ನಾವು ಯಾರ ನ್ಯಾಯ ತೀರ್ಪನ್ನು ಮಾಡೋದಿಲ್ಲ, ನಮಗೆ ಯಾರ ನ್ಯಾಯ ತೀರ್ಪು ಬೇಡ. ನ್ಯಾಯ ತೀರ್ಪು ಮಾಡುವವನು ದೇವರು. ಆದರೆ ದೇವರು ನಮ್ಮ ಕೈಯಲ್ಲಿ ಒಪ್ಪಿಸಿದ ಕುರಿಗಳನ್ನು ಎಚ್ಚರಿಸುವ ಕೆಲಸ ನಮ್ಮದು ಅಷ್ಟೆ. ನಾವು ಎಚ್ಚರಿಸುವುದು, ನಾವು ಆ ಬೋಧಕ ಸುಳ್ಳು ಬೋಧಕ, ಈ ಬೋಧಕ ಸುಳ್ಳು ಬೋಧಕ ಅಂತ ನಾವು ಯಾರ ಹೆಸರಿಡಿದು ನಾವು ಹೇಳುವುದಿಲ್ಲ. ಹೆಸರಿಡಿದು ಕರೆದರೂ ಕೂಡ ತಪ್ಪಿಲ್ಲ, ಯಾಕೆಂದರೆ ದೇವರ ವಾಕ್ಯದಲ್ಲಿ ಪೌಲನು ಒಬ್ಬೊಬ್ಬ ಸುಳ್ಳು ಬೋಧಕನ ಹೆಸರಿಡಿದು 40 ಜನರ ಸುಳ್ಳು ಬೋಧಕರ ಹೆಸರನ್ನೇ ಕರೆದು ಅವತ್ತನ್ನು ಎಚ್ಚರಿಸಿದ. ಆದರೆ ಅದು ನಮಗೆ ಬೇಡ. ನಮಗೇನು ಬೇಕು, ನಮ್ಮ ಬೋಧನೆಗಳನ್ನು ಕೇಳುವ ಜನರು ಸುಳ್ಳು ಬೋಧನೆಗೆ ಒಳಗಾಗಿ ದೇವರು ಅವರಿಗೆ ನೇಮಿಸಿಟ್ಟ ಪದವಿಯಿಂದ ತಪ್ಪಿ ಹೋಗಬಾರದೆಂಬ ಒಂದೇ ಒಂದು ಉದ್ದೇಶ ನಮ್ಮದಾಗಿ. ಈಗ ಅದಕ್ಕೆ ನಾವು ಒಂದು ಪದವಿಯಿಂದ ತಪ್ಪಿ ಹೋಗದಂತೆ ನೋಡಿ, ಅಲ್ಲಿ ನಾವು ಆವಾಗ ನೋಡಿದ್ದೆವು 2 ಪೇತ್ರ ಅಲ್ಲಿ 3:17-18 ವಾಕ್ಯ ನೋಡುವಾಗ, ಆ ಪದವಿಯಿಂದ ತಪ್ಪಿ ಬೀಳದಂತೆ. ದೇವರು ನಮಗೆ ರಕ್ಷಣೆಗೆ ತಂದಿದ್ದಾರೆ, ಅದರೊಟ್ಟಿಗೆ ದೇವರು ನಮಗೆ ಪರಲೋಕದಲ್ಲಿ ಒಂದು ಮಹಾಪದವಿಯನ್ನು ಸಿದ್ಧ ಮಾಡಿದ್ದಾರೆ. ಈಗ ನಾವು ಸುಳ್ಳು ಬೋಧನೆಗೆ ಒಳಗಾಗಿ ಆ ಮಹಾಪದವಿಯನ್ನು ತಪ್ಪಲಿಕ್ಕೆ ಸಾಧ್ಯವಾಗ, ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದ ಸುಳ್ಳು ಬೋಧಕರ ಬೋಧನೆಯನ್ನು ಮತ್ತು ಸುಳ್ಳು ಬೋಧಕರನ್ನು ಸರಿಯಾಗಿ ಗುರುತಿಸಿಕೊಳ್ಳುವುದು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಕೊಲೊಸದವರ ಬರೆದ ಪತ್ರಿಕೆಗೆ ಹೋಗೋಣ. ಅನೇಕ ವಾಕ್ಯಗಳು ಸುಳ್ಳು ಬೋಧಕರ ವಿಷಯದಲ್ಲಿವೆ. ಕೊಲೊಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 2:8-9 ವಾಕ್ಯ ನಾವು ನೋಡೋಣ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸುಗಳನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಸಿಕೊಂಡಾರು, ಎಚ್ಚರವಾಗಿರಿ. ನೋಡಿ ಇಲ್ಲಿ ಏನು ಹೇಳ್ತದೆ ನೋಡಿ, ಕ್ರಿಸ್ತನನ್ನು ಅನುಸರಿಸದೆ. ಬಹಳ ಮುಖ್ಯವಾಗಿ ನಾವು ಪ್ರತಿಯೊಬ್ಬ ಸೇವಕರು ಇವತ್ತು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಬೇಕು, ನಾವು ಕ್ರಿಸ್ತನನ್ನು ಅನುಸರಿಸುತ್ತೇವ. ಅದಕ್ಕಾಗಿ ಪೌಲನು ಬಹಳ ಗಟ್ಟಿಯಾಗಿ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದ್ದೇನೆ, ನೀವು ನನ್ನನ್ನು ಅನುಸರಿಸಿ ಅಂತ ಹೇಳಿ. ನೀವು ಬೇರೆ ಯಾವ ಸೇವಕರು ಹೇಳಿದ ಮಾತು ಆ ದೇವರ ವಾಕ್ಯದಲ್ಲಿ ನಮಗೆ ಕಾಣುವುದಿಲ್ಲ. ಪೌಲನು ಒಬ್ಬನು ಮಾತ್ರ ಆ ಮಾತನ್ನು ಹೇಳ್ತಾನೆ, ಯಾಕೆಂದರೆ ಅವನು ಅಷ್ಟು ಒಂದು ಗಂಭೀರತೆಯಿಂದ ಕ್ರಿಸ್ತನನ್ನು ಅನುಸರಿಸಲು ಪ್ರಯತ್ನ ಪಟ್ಟಿದ್ದಾನೆ ಅವನು. ಈಗ 100 ಆತನು ಅನುಸರಿಸಿದ್ದಾನಂತ ನಾನು ಹೇಳೋದಿಲ್ಲ, ಆದರೆ ಅಷ್ಟು ಗಟ್ಟಿಯಾಗಿ ಧೈರ್ಯದಿಂದ ಅವನು ಹೇಳುವುದಾದರೆ ಅವನು ಪ್ರಯತ್ನ ಪಟ್ಟದ್ದು ಸಾರ್ಥಕವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ನೋಡಿ ಇಲ್ಲಿ ಏನು ಹೇಳ್ತದೆ ನೋಡಿ, ಪುನಃ ಕ್ರಿಸ್ತನನ್ನು ಅನುಸರಿಸದೆ. ಅವರಿಗೆ ಕ್ರಿಸ್ತರು ಖಾಲಿ ಬೋಧನೆಗೆ ಮಾತ್ರ ಬೇಕು, ತಮ್ಮ ಹೊಟ್ಟೆಪಾಡಿಗೆ ಮಾತ್ರ ಕ್ರಿಸ್ತರು ಬೇಕು ಅವರಿಗೆ. ಇವತ್ತು ನೋಡಿ ಅನೇಕರು ಸೇವೆಗೆ ಬಂದದ್ದು ತಮ್ಮ ಹೊಟ್ಟೆಪಾಡಿಗಾಗಿ, ನನಗೆ ಹಾಗೆ ಕಾಣ್ತಾ ಇದೆ. ಯಾಕೆಂದರೆ ಇದು ಬಹಳ ಸುಲಭದ ಒಂದು ವ್ಯಾಪಾರ ಆಗಿ ಹೋಗಿದೆ ಕೈಯಲ್ಲಿ ಒಂದು ಬದಲು. ನಾನು ಅನೇಕ ಬಾರಿ ಇದನ್ನು ಪ್ರಸ್ತಾಪಿಸಿದ್ದೇನೆ, ಯಾವ ದುಡ್ಡು ವ್ಯಯ ಮಾಡದೆ ಪ್ರಾರಂಭ ಮಾಡುವ ವ್ಯಾಪಾರ ಅಂದರೆ ಇದು. ಖಾಲಿ ಒಂದು ಬೈಬಲ್ ಇದ್ದರೆ ಸಾಕು, ಅದು ಕೂಡ ಈಗ ಫ್ರೀ ಸಿಗ್ತದೆ, ಏನು ಖರ್ಚು ಮಾಡಲಿಕ್ಕಿಲ್ಲ. ಅದನ್ನು ಇಟ್ಕೊಂಡು ಊರು ಸುತ್ತಿ ಎಲ್ಲಿಯಾದರೂ ಜನರಿಗೆ ಬೋಧನೆ ಅಂತ ಹೇಳಿ ಸುಳ್ಳು ಬೋಧನೆ ಮೂಲಕ ಅವರನ್ನು ವಶಪಡಿಸಿಕೊಂಡು ಅವರಿಂದ ದೋಚಿಕೊಳ್ಳುವ ತೋಳಗಳು ತುಂಬ ಜನರಿದ್ದಾರೆ. ಅದರಿಂದ ಬಹಳ ಕ್ರಿಸ್ತನನ್ನುವರು ಅನುಸರಿಸುವುದಿಲ್ಲ. ಹೇಳುವುದು ಕ್ರಿಸ್ತನ ಹೆಸರು, ಅವರು ಮಾಡುವುದು ಮನುಷ್ಯರ ಸಂಪ್ರದಾಯಗಳನ್ನೇ
ಪ್ರಾಪಂಚಿಕ ಬಾಲ ಬೋಧನೆಗಳನ್ನು, ಅಂದರೆ ಪ್ರಾಪಂಚಿಕ ವಿಷಯಗಳಲ್ಲಿ ಅವರು ಬೋಧನೆ ಮಾಡೋದು. ಹಾಗೆ ಮಾಡಬಾರದು, ಇದು ತಿನ್ನಬಾರದು, ಅದು ತಿನ್ನಬಾರದು ಅಂತ ಹೇಳಿ ಅದೇ ಲೌಕಿಕ ಸಂಗತಿಗಳನ್ನೇ ಹೇಳ್ತಾರೆ. ಅಲ್ಲಿ ಹೋಗಬಾರದು, ಅವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬಾರ್ದು, ಇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬಾರ್ದು ಅಂತ ಬೋಧನೆ ಮಾಡ್ತಾ ಇರ್ತಾರೆ. ಬೇರೆ ಏನೂ ಇಲ್ಲ, ನಿಜವಾದ ಬೋಧನೆ ಅವರ ಹತ್ರ ಇಲ್ಲ. ಅವರು ಹೆದರಿಸುವುದು, ಹೆದರಿಕೆ ಹುಟ್ಟಿಸೋದು, ನೀವು ಹಾಗೆ ಮಾಡಿದರೆ ನರಕಕ್ಕೆ ಹೋಗ್ತೀರಿ, ನೀವು ಹೀಗೆ ಮಾಡಿದರೆ ನರಕಕ್ಕೆ ಹೋಗ್ತೀರಿ, ಇದೇ ಬೋಧನೆಗಳು. ನಿಜವಾದ ಬೋಧನೆಗಳು ಅಲ್ಲಿ ಇರುವುದಿಲ್ಲ. ಅದರಿಂದ ಬಹಳ ಹೆಚ್ಚು ಅವರು ಕ್ರಿಸ್ತರನ್ನು ಅನುಸರಿಸುವುದಿಲ್ಲ. ಕ್ರಿಸ್ತನ ಹೆಸರು ಇಟ್ಕೊಂಡು ಪ್ರಾಪಂಚಿಕ ವಿಷಯವಾಗಿ ತತ್ವಜ್ಞಾನ, ಫಿಲಾಸಫಿ ಅಂತ ಹೇಳ್ತಾರೆ ಲೌಕಿಕ. ನೋಡಿ, ಇವತ್ತು ನೀವು ಇವರ ಬೋಧನೆಗಳನ್ನು, ಇವರ ಪ್ರಸಂಗಗಳನ್ನು ಕೇಳಿದಾಗ ನಿಮಗೆ ಅರ್ಥ ಮಾಡಿಕೊಳ್ಬೋದು. ಆ ಪ್ರಸಂಗಗಳಲ್ಲಿ ದೇವರ ವಾಕ್ಯದ ಒಂದು ಉದಾಹರಣೆಗಳೇ ಇಲ್ಲ, ದೇವರ ವಾಕ್ಯದ ಉದಾಹರಣೆ ಇಲ್ಲ. ಎಲ್ಲಿಯ ಒಂದು ವಾಕ್ಯವನ್ನು ಇಟ್ಕೊಂಡು ಆ ವಾಕ್ಯದ ಮೇಲೆ ಇಡೀ ಪ್ರಸಂಗ ಲೌಕಿಕ ವಿಚಾರದ ಬೋಧನೆಯಲ್ಲೇ ಇರ್ತದೆ. ನನಗೆ ಒಬ್ಬರು ಒಂದು ಸರಿ ಒಂದು ಪ್ರಸಂಗ ಕಳಿಸಿದ್ದರು, ಒಳ್ಳೆಯ ಪ್ರಸಂಗ ಅಂತ ಹೇಳಿ ಕಳಿಸಿದ್ದನ್ನು ನಾನು ನೋಡಿದೆ. ಇಡೀ ಪ್ರಸಂಗದಲ್ಲಿ ಒಂದೇ ಒಂದು ವಾಕ್ಯ ನನಗೆ ಸಿಗಲಿಲ್ಲ. ಎಲ್ಲ ಅವರ ಲೌಕಿಕ ತತ್ವಜ್ಞಾನಗಳು, ಅಮೆರಿಕದಲ್ಲಿ ಹೀಗೆ ಆಯಿತು, ಅಲ್ಲಿ ಹಾಗೆ ಆಯಿತು, ಇಲ್ಲಿ ಹೀಗೆ ಆಯಿತು ಅಂತ ಹೇಳಿ ಬಿಟ್ಟು ಪ್ರಾರಂಭ ಮಾತ್ರ ದೇವರ ವಾಕ್ಯದ ಒಂದು ಇದು ಮಾಡಿದರು. ಇಡೀ ಪ್ರಸಂಗ ತಮ್ಮ ಜ್ಞಾನದಿಂದ ತುಂಬಿದ್ದಾಗಿದೆ. ಅದೇ ದೇವರ ವಾಕ್ಯದಲ್ಲಿ ಪ್ರಸ್ತಾಪ ಮಾಡುತ್ತದೆ. ಇವರು ಕ್ರಿಸ್ತನನ್ನು ಅನುಸರಿಸದೆ ಪ್ರಾಪಂಚಿಕ ಬಾಲಬೋಧನೆಯಿಂದ ಅಂತ ಸಣ್ಣ ಮಕ್ಕಳಿಗೆ ನೋಡಿ ಬೋಧನೆ, ಅದು ಮುಟ್ಟಬಾರದು, ಇದು ಮುಟ್ಟಬಾರದು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು ಅಂತ, ಅದಕ್ಕೆ ಅದು ಬಾಲಬೋಧನೆ ಹೇಳ್ತಾರೆ. ಅಂಥದ್ದನ್ನೇ ಇದು ಮಾಡೋದು. ನೋಡಿ, ಅದಕ್ಕೆ ಸಂಬಂಧಪಟ್ಟು ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯಗಳನ್ನು ಅಲ್ಲಿ ನೋಡಿದ್ದಾನೆ. ವಾಕ್ಯವನ್ನು ನೋಡೋಣ. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5:11-14 ತನಕ ನೋಡಿ. ಅಲ್ಲಿ ನಮ್ಮ ಪರಿಸ್ಥಿತಿ ಕೂಸುಗಳಾಗಿ ಇದ್ದರೆ ಏನಾಗ್ತದೆ ಅಂತ ಹೇಳಿ ನೋಡಿ. ಇಲ್ಲಿ ಅಲ್ಲಿ ಹೆಡ್ಡಿಂಗ್ ಏನು ಬರೆದಿದೆ ಅಂದರೆ, ವೃದ್ಧಿಯಾಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ ಅಂತ ಹೇಳಿ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಯ ಮೂಲ ಪಾಠವನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವರು ಕೂಸಿನಂತಿದ್ದು ನೀತಿವಾಕ್ಯದಲ್ಲಿ ಅನುಭವವಿಲ್ಲದವರಾಗಿದ್ದಾರೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡಿ, ಪೌಲನಿಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ನೋಡಿ, ಪೌಲನ ಬೋಧನೆಯನ್ನೇ ಕೇಳಿ ಜನರ ಪರಿಸ್ಥಿತಿ ಹೀಗೆ. ಹಾಗಾದರೆ ಇವತ್ತಿನ ಕಾಲದಲ್ಲಿ ಹೇಗಿರ್ತದೆ? ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ಸುಳ್ಳು ಬೋಧಕರು ಯಾವತ್ತೂ ಕೂಡ ತನ್ನ ಕೈ ಕೆಳಗೆ ಇರುವವರನ್ನು ಆತ್ಮಿಕ ಸಂಗತಿಗಳಲ್ಲಿ ಬೆಳೀಲಿಕ್ಕೆ ಬಿಡುವುದಿಲ್ಲ. ಅವರು ವಾಕ್ಯದ ಧ್ಯಾನ ಅವರಿಗೆ ಬೇಡ, ಅವರಿಗೆ ಪ್ರಾರ್ಥನೆ ಪ್ರಾರ್ಥನೆ ಅಂತ ಹೇಳಿ ಜನರು ಆದಷ್ಟು ಆಲಯದಲ್ಲಿ ಇದ್ದು
ಆಲಯ ಸಂಬಂಧಪಟ್ಟ ವಿಷಯದಲ್ಲಿ ಅವರನ್ನು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡ್ತ. ಈಗ ಬುಧವಾರ ಪ್ರಾರ್ಥನೆ, ಮಂಗಳವಾರ ಪ್ರಾರ್ಥನೆ, ಶುಕ್ರವಾರ ಪ್ರಾರ್ಥನೆ ಅಂತ ಹೇಳ್ತಾರೆ. ನಾವು ಸರಿಯಾಗಿ ಪ್ರಾರ್ಥನೆಯನ್ನು ಅರ್ಥ ಮಾಡಿ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಆದರೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಮೊದಲು ನಮ್ಮ ಪ್ರಾರ್ಥನೆ ಕೇಳದೇ ಇರಲು ಕಾರಣ ಏನಂತ ತಿಳಿದು, ದೇವರ ವಾಕ್ಯದಲ್ಲಿ ಅದನ್ನು ತಿಳಿದು ನಾವು ಅದನ್ನು ಸರಿಪಡಿಸಿಕೊಳ್ಳದಿದ್ದರೆ ನಾವು ಎಷ್ಟು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಮ್ಮ ಸಮಯ ವ್ಯರ್ಥವಿಟ್ಟು ಬೇರೆ ಏನನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಈ ಪರಿಸ್ಥಿತಿಯಲ್ಲಿ ಯಾಕೆ ಹೀಗೆ ಆಗಿದೆ ಅಂದರೆ, ಜನರಿಗೆ ಆತ್ಮಿಕ ಅಭಿವೃದ್ಧಿ ಹೊಂದಲಿಕ್ಕೆ ಬೇಡ, ವಾಕ್ಯದ ಧ್ಯಾನ ಬೇಡ ಜನರಿಗೆ. ಈಗ ಅನೇಕ ಸಭೆಗಳಲ್ಲಿ ಇದಕ್ಕೆ ಉತ್ತೇಜನ ಕೊಡದಿರಬಹುದು, ಆದರೆ ನಾವು ಬಹಳ ಅಗತ್ಯವಾಗಿ ಎಲ್ಲರಿಗೆ ವಾಕ್ಯದ ಧ್ಯಾನದಲ್ಲಿ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಹೊಂದಲಿಕ್ಕೆ ನಾವು ಎಲ್ಲ ವಾಕ್ಯಗಳ ಮೂಲಕ ಎಚ್ಚರಿಸಿಕೊಂಡಿದ್ದೇವೆ, ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಮುಗಿದಿದೆ. ಈಗ ಅಭಿವೃದ್ಧಿ ಹೊಂದುವುದು ಅವರ ಕೆಲಸ. ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡು ಆ ವಿಷಯಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೋ ಅದರ ಫಲ ಅವರಿಗೆ ಸಿಗ್ತದೆ. ನನ್ನ ಕೆಲಸ ಬೋಧನೆ ಮಾಡೋದು ಮಾತ್ರ. ಈಗ ಪೌಲನು ಹೇಳ್ತಾನೆ, ಹಸು ಕೂಸುಗಳು. ಈಗ ಇಷ್ಟು ವರ್ಷ ನೀವು ಸಭೆಯಲ್ಲಿ ಇದ್ದಿರ್ಬೋದು, ಎಷ್ಟು ವರ್ಷ ನೀವು ಭಾನುವಾರ ಒಂದು ಸಭೆಗೆ ಹೋಗಿರ್ಬೋದು, ನೀವು ಅಲ್ಲಿ ಹಾಡಬಹುದು, ನೀವು ಅಲ್ಲಿ ದೊಡ್ಡ ದೊಡ್ಡ ಪ್ರಾರ್ಥನೆಗಳನ್ನು ಮಾಡಿರ್ಬೋದು, ಆದರೆ ನೀವು ವಾಕ್ಯದ ಜ್ಞಾನದಲ್ಲಿ ನೀವು ಬೆಳೆಯಲಿಲ್ಲವಾದರೆ ನೀವು ಹಸಿ ಕೂಸುಗಳು ಇದ್ದಾಗೆ. ಒಂದು ಕೂಸು ನೋಡಿ, ಅದಕ್ಕೆ ಏನು ಸರಿ ಏನು ತಪ್ಪಂತ ಅದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಏನಾಗ್ತದೆ, ಅಂಥ ಮನಸ್ಥಿತಿ ಉಳ್ಳವರಿಗೆ ಸರಿಯಾದ ಬೋಧನೆ ಯಾವುದು, ತಪ್ಪು ಬೋಧನೆ ಯಾವುದಂತ ಅರ್ಥ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರು ಇರುವುದಿಲ್ಲ. ಭಾಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿ ನೋಡಿ, ನಾವು ಮೊದಲು ಸುಳ್ಳು ಬೋಧಕರ ಬೋಧನೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕಾದರೆ ನಾವು ವಾಕ್ಯದಲ್ಲಿ ಬೆಳೆದು ಹಸಿಕೂಸುಗಳಾಗದೆ ನಾವು ಗಟ್ಟಿ ಆಹಾರ ತಿನ್ನುವವರಾಗಬೇಕು. ಈಗ ಹಸಿಕೂಸುಗಳು ಯಾವುದು? ಹಾಲನ್ನು ಬಯಸಿರಿ ಅಂತ ಪೇತ್ರನ ಪತ್ರಿಕೆಯಲ್ಲಿ ನಾವು ಅದನ್ನು ಅನೇಕ ಬಾರಿ ನಾನು ಪ್ರಸ್ತಾಪಿಸಿದ್ದೇನೆ. ಪರಿಶುದ್ಧವಾದ ಹಾಲನ್ನು ಬಯಸಿರಿ. ಈಗ ದೇವರ ವಾಕ್ಯವು ಪರಿಶುದ್ಧವಾದ ಹಾಲಾಗಿದೆ. ಈಗ ಅದು ಎಲ್ಲಿಂದ ಬರ್ತದೆ? ಅದು ಬೋಧಕರಿಂದ ನಮಗೆ ಬರ್ತದೆ. ಈಗ ಗಟ್ಟಿ ಆಹಾರ ಯಾವುದು? ಗಟ್ಟಿ ಆಹಾರ ಕೂಡ ದೇವರ ವಾಕ್ಯವೇ. ನಾವು ಧ್ಯಾನ ಮಾಡಿ ದೇವರು ಆ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದು ಅದು ಗಟ್ಟಿ ಆಹಾರ. ನಮಗೆ ಬೇಕಾದ ಆಹಾರವನ್ನು ನಾವು ದೇವರ ವಾಕ್ಯದಲ್ಲಿ ಹುಡುಕಿ ತೆಗೊಳ್ಳಬೇಕು. ಸೇವಕರಿಗೆ ಹೇಗೆ ಗೊತ್ತಾಗ್ತದೆ? ಒಂದು ಸಭೆಯಲ್ಲಿ 100,000 ಜನ ಇದ್ದರೆ ಅವರ ಆತ್ಮಿಕ ಅಗತ್ಯತೆ ಏನಂತ ಹೇಗೆ ಗೊತ್ತಾಗ್ತದೆ? ಹೌದಿಲ್ಲ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಅವರು ಬೋಧನೆ ಮಾಡಬಹುದು. ಆದರೆ ನಿಮ್ಮ ಆತ್ಮಿಕ ಅಗತ್ಯತೆಯನ್ನು ನೀವೇ ಕಂಡುಕೊಳ್ಬೇಕಾಗಿದೆ. ಅದು ಗಟ್ಟಿ ಆಹಾರ. ಈಗ ನೋಡಿ, ನಾವು ದೊಡ್ಡವರಾದ ಮೇಲೆ ನಮಗೆ ಬೇಕಾದ ಆಹಾರವನ್ನು ನಾವು ಸಿದ್ಧ ಮಾಡಿಕೊಂಡು ನಮಗೆ ರುಚಿಕರವಾದ ಆಹಾರವನ್ನು ನಾವು ತಿಂತೇವೆ. ಅದೇ ರೀತಿಯಾಗಿ ಯಾವಾಗ ನಾವು ಆತ್ಮಿಕತೆಯಲ್ಲಿ ಬೆಳೆಯುತ್ತೇವೋ ಆಗ ನಾವು ಗಟ್ಟಿ ಆಹಾರ ತಿನ್ನುವವರಾಗ್ತೇವೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ನಾವು ಹಸಿ ಕೂಸುಗಳಾಗದೆ ಬೆಳೆದವರಾಗಿ ದೇವರ ವಾಕ್ಯದ ಧ್ಯಾನದಲ್ಲಿ ನಾವು ಸಮಯವನ್ನು ಕಳೆಯಬೇಕಾಗಿದೆ. ಬೋಧನೆಯನ್ನು ಕೇಳುತ್ತಾ ಇದ್ದರೆ ನಾವು ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳುವಾಗ ಬೋಧನೆಯನ್ನು ಕೇಳಬಾರ್ದೆಂಬ ಮಾತು ನನ್ನದಲ್ಲ, ಖಂಡಿತ ಕೇಳಬೇಕು. ಅದನ್ನು ಸರಿಯಾದ ವಿಮರ್ಶೆ ಮಾಡಿಕೊಳ್ಬೇಕಾದರೆ ನಾವು ಗಟ್ಟಿ ಆಹಾರ ತಿನ್ನುವವರಾಗಬೇಕು ಮತ್ತು ಅದರಲ್ಲಿ ಬೆಳೆಯುವವರಾಗಬೇಕು. ಈಗ ಬಹಳ ಅಗತ್ಯವಾಗಿ ನಾವು ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಬೇಕೆಂದರೆ, ಸುಳ್ಳು ಬೋಧಕರನ್ನು ಪರೀಕ್ಷಿಸುವುದು ಹೇಗೆ ಅಂತ ಹೇಳಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಅವರು ದ್ರವ್ಯಾಶೆ ಉಳ್ಳವರಾಗಿದ್ದಾರೆ, ಹೊಟ್ಟೆಯೇ ಅವರ ಸೇವೆ ಅಂತೆ ದೇವರ ವಾಕ್ಯದಲ್ಲಿ ಅದನ್ನು ಬೋಧಿಸಲಾಗಿದೆ.
ನಾವು ಸ್ವಸ್ಥವಾಗಿ ತಿಳ್ಕೊಳ್ಬೇಕು. ಯೇಸು ಕೂಡ ಬಹಳ ಎಚ್ಚರಿಕೆಯಿಂದ ನಮ್ಮನ್ನು ಎಚ್ಚರಿಸಿದ್ದಾನೆ. ಅವರ ಫಲಗಳಿಂದ ಅವರನ್ನು ನೀವು ತಿಳ್ಕೊಳ್ಳೇರಿ. ಅವರು ಕುರಿವೇಷ ಹಾಕಿಕೊಂಡ ತೋಳಗಳಾಗಿದ್ದಾರೆ. ನೋಡಲಿಕ್ಕೆ ಮೊದಲು ನೀವು ಆ ಸಭೆಗೆ ಹೋದಾಗ ಅಥವಾ ಅವರನ್ನು ಬಹಳ ಒಳ್ಳೆಯವರು, ಬಹಳ ಭಕ್ತಿಯ ವೇಷ ಹಾಕಿಕೊಂಡವರಂತ, ಎಂಥ ಪ್ರಾರ್ಥನೆಗಳು! ಯಾವಾಗ ನೋಡಿದರೆ ಉಪವಾಸ ಪ್ರಾರ್ಥನೆ, ಯಾವಾಗ ನೋಡಿದರೆ ಪ್ರಾರ್ಥನೆ. ಆದರೆ ಅವರು ಕುರಿ ವೇಷ ಹಾಕಿಕೊಂಡವರು, ತೋಳಗಳು. ಅವಳ ಮುಖ್ಯ ಉದ್ದೇಶ ಏನು? ಈ ಭಕ್ತಿಯ ವೇಷ ಹಾಕಿಕೊಂಡು ಜನರನ್ನು ಲೂಟಿ ಹೊಡೆಯುವವರಾಗಿದ್ದಾರೆ. ನಾವು ಒಂದು ವಾಕ್ಯ ಬೇಕಾದರೆ ನೋಡೋಣ, ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:1 ನಾವು ನೋಡೋಣ. ನೋಡಿ, ಇಲ್ಲಿ ಕ್ರಿಸ್ತನು ನಮ್ಮನ್ನು ಸ್ವತಂತ್ರರಾದಲ್ಲಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ನೋಡಿ, ಇಲ್ಲಿ ಪೌಲನು ಹೇಳ್ತಾನೆ, ದಾಸತ್ವದ ನೊಗದಲ್ಲಿ ಅಂದರೆ ನಾವು ಹೋಗಿ ಒಂದು ಗುಲಾಮತನದಲ್ಲಿ ಸಿಕ್ಕಿಕೊಳ್ಳಬೇಡಿರಿ. ಸ್ವಂತ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಆದ್ದರಿಂದ ಬಿಡುಗಡೆಯ ವಿಷಯದಲ್ಲಿ ನಾವು ಬಿಡುಗಡೆ ಉಳ್ಳವರಾಗಬೇಕು. ಆದ್ದರಿಂದ ಬಹಳ ಅಗತ್ಯವಾಗಿ ಅವರನ್ನು, ಅವರು ದ್ರವ್ಯಾಶ ಉಳ್ಳವರು, ಹಣವೇ ಅವರಿಗೆ ಮುಖ್ಯ. ಅದಕ್ಕೆ ಸಂಬಂಧಪಟ್ಟ ಬೋಧನೆಗಳನ್ನೇ ಅವರು ಮಾಡ್ತಾರೆ. ಮುಂದೆ ನೋಡಿದರೆ ನಾವು ಹಣ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಒಳಗಿಂದೊಳಗೆ ಅವರ ಮುಖ್ಯ ಉದ್ದೇಶವೇ ಹಣ. ಅವರ ಬೋಧನೆಗಳು ಅದಕ್ಕೆ ಸಂಬಂಧಪಟ್ಟದ್ದು. ಹೊಸ ಒಡಂಬಡಿಕೆಯಲ್ಲಿ ಯಾವುದೇ ದೇವರಿಗೆ ಅವರು ಕೊಡುವ ವಾಕ್ಯಗಳು ಅರ್ಧಪರ್ಧ. ನೋಡಿ, ಅಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಅವರು ಯಾವಾಗಲೂ ಉದ್ದೇಶಿಸುವ ವಾಕ್ಯಗಳು 9:15 ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 9:15 ಅವರು ಅನೇಕರು ಇದನ್ನು ಪ್ರಸ್ತಾಪಿಸುತ್ತಾರೆ. ಆದರೆ ಅದನ್ನು ಅರ್ಧಪರ್ಧ ಅರ್ಥದಲ್ಲಿ ಅಲ್ಲಿ ಪೌಲನು ನೋಡಿ, ಸಭೆಯಿಂದ ಪೋಷಣೆ ಹೊಂದುವುದಕ್ಕೆ ಬೋಧಕರಿಗೆ ಹಕ್ಕಿದ್ದರೂ ಪೌಲನು ಇತರರ ಹಿತಕ್ಕೋಸ್ಕರ ಆ ಹಕ್ಕನ್ನು ಬಳಸದೆ ಹೋದರಲ್ಲಿ ಆತನ ನಡತೆ ಹಿಂದಿನ ಬೋಧನೆಗೆ ದೃಷ್ಟಾಂತ. ನೋಡಿ, ಇಲ್ಲಿ ಪೌಲನು ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಏನು, ಕಣ ತುಳಿಯುವ, ಎತ್ತಿನ ಬಾಯಿ ಕಟ್ಟಬಾರದು, ಸೇವಕರು, ಯುದ್ಧಕ್ಕೆ ಹೋಗುವ ಸೈನಿಕನು, ತನ್ನ ಸ್ವಂತ ಖರ್ಚಿನಲ್ಲಿ ಹೋಗ್ತಾನೆ, ಎಲ್ಲೂ ಬರೆದಿದೆ. ಆದರೆ ಅದನ್ನೆಲ್ಲ ಓದಿ ಹೇಳ್ತಾರೆ. ಆದರೆ ಇಲ್ಲಿ ಕೊನೆಯ ಭಾಗದಲ್ಲಿ ಒಂದು ವಿಷಯ, ಬಹಳ ಅದ್ಭುತವಾದ ವಿಷಯ ಅಲ್ಲಿದೆ. ಅದನ್ನು ಯಾರೂ ಪ್ರಸ್ತಾಪಿಸುವುದಿಲ್ಲ. ನೋಡಿ, ಅಲ್ಲಿ 15:15 ಬನ್ನಿ, ನಾನಂತೂ ಎಲ್ಲ ಹಕ್ಕುಗಳ ವಿಷಯದಲ್ಲಿ ಮಾತಾಡಿದ್ದಾನಲ್ಲಿ. ನೋಡಿ ಕೊನೆಗೆ, ನೋಡಿ, ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನು ನಡೆಸಲಿಲ್ಲ. ನನ್ನ ವಿಷಯದಲ್ಲಿಯೂ ಹೀಗಾಗಬೇಕೆಂದು ಈ ಸಂಗತಿಗಳನ್ನು ನಾನು ಬರೆಯಲಿಲ್ಲ. ನೋಡಿ, ನಾನಂತೂ ಈ ಹಕ್ಕುಗಳಿಗೆ ಒಂದನ್ನು ನಡೆಸಲಿಲ್ಲ. ಈ ಎಲ್ಲ ಹಕ್ಕುಗಳು ಆತನಿಗೆ ಇದ್ದರೂ ಕೂಡ ಅವನು ಅದನ್ನು ನಡೆಸಲಿಲ್ಲ. ಎಲ್ಲರೂ ಅದನ್ನು ಪ್ರಸ್ತಾಪಿಸ್ತಾರೆ. ಆದರೆ ಅಲ್ಲಿ ಕೊನೆಯಲ್ಲಿ ಪೌಲನು, ನಾನು ಆ ಹಕ್ಕನ್ನು ಉಪಯೋಗಿಸಲಿಲ್ಲ ಅಂತ ಹೇಳಿ ಅದನ್ನು ಯಾರೂ ಕೂಡ ಓದುವುದಿಲ್ಲ. ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಹೊಸ ಒಡಂಬಡಿಕೆಯಲ್ಲಿ ಸೇವಕರಿಗೆ ಹಣ ಕೊಡುವ ವಿಷಯದಲ್ಲಿ ಎಲ್ಲಿ ಕೂಡ ಪ್ರಸ್ತಾಪನೆ ಇಲ್ಲ. ಕೆಲವು ಕಡೆಯಲ್ಲಿದೆ, ನಿಮ್ಮ ಒಳ್ಳೆಯದರಲ್ಲಿ ಅವರಿಗೆ ಪಾಲು ಕೊಡಿರಿ. ಸೇವಕರು ಸೇವೆಯಿಂದಲೇ ಜೀವಿಸಬೇಕಂತ ಉಂಟು. ಮಜಾ ಹೊಡೆಯಲಿಕ್ಕೆ ಕೊಡಿ ಅಂತ ಎಲ್ಲಿ ಕೂಡ ಇಲ್ಲ. ಮೂರನೇದು ಇನ್ನೊಂದು ನೋಡಿ, ಅಲ್ಲಿ ಮುಖ ನಾವು 2:9 ಪುನಃ ಬನ್ನಿ, ಅಲ್ಲಿ ಕೂಡ ಇದನ್ನು ಪ್ರಸ್ತಾಪ, ಅದನ್ನು ಅನೇಕ ಬೋಧಕರು ಆ ವಾಕ್ಯಗಳನ್ನು ಪ್ರಸ್ತಾಪಿಸುತ್ತಾರೆ. 2:9 ಕೂಡ ನೋಡಿ, ಅಲ್ಲಿ
ಪೌಲನು ಕೊರಿಂಥ ಸಭೆಯನ್ನು ಉದಾರವಾಗಿ ಕೊಡುವುದಕ್ಕೆ ಪ್ರೇರೇಪಿಸಿದ್ದಂತ. ಸಭೆಗೆ ಕೊಡಬೇಕಂದ್ರೆ ಸೇವಕರಿಗೆ ಕೊಡಬೇಕಂತ ಹೇಳಿ ಇವರು ಇದೇ ವಾಕ್ಯಗಳನ್ನು ಪ್ರಸ್ತಾಪಿಸುತ್ತಾರೆ. ಆದರೆ ಇಲ್ಲಿ ಕೊಡುವವನು ಸಂತೋಷವಾಗಿ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಲೇ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನಿಗೆ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಲು ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಬೇಕು ಅಂತ ಇಲ್ಲಿ ಇದನ್ನೆಲ್ಲ ಪ್ರಸ್ತಾಪಿಸುತ್ತಾರೆ. ಇವರು ಪ್ರಸ್ತಾಪಿಸುವಾಗ ಸೇವಕರಿಗೆ ಕೊಡುವ ವಿಷಯದಲ್ಲಿ ಅಂತ ಪ್ರಸ್ತಾಪಿಸುತ್ತಾರೆ. ಆದರೆ ಇದು ಸೇವಕರಿಗೆ ಕೊಡುವ ವಿಷಯದಲ್ಲಿ ಅಲ್ಲ. ಅದನ್ನು ಹೇಗೆ ತಿಳಿಯುತ್ತದೆ? ಅಲ್ಲಿ ಒಂದು ಉದಾಹರಣೆಯಾಗಿ ದೇವರ ಧರ್ಮಶಾಸ್ತ್ರದ ವಾಕ್ಯವನ್ನು ಉಪಯೋಗಿಸಿದ್ದಾರೆ. ಅದು ನಾವು 9 ವಾಕ್ಯದಲ್ಲಿ ನೋಡ್ತೇವೆ. ನೋಡಿ, ಅಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು. ನೋಡಿ, ಇಲ್ಲಿ ಪ್ರಸ್ತಾಪಿಸಿದ್ದು ಉದಾಹರಣೆಯಾಗಿ ಯಾವುದು ಧರ್ಮಶಾಸ್ತ್ರದ ವಾಕ್ಯ? ಅವರು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿ ಫಲವು ಸದಾಕಾಲ ಇರುವುದು. ಇಲ್ಲಿ ಪೌಲನು ಪ್ರಸ್ತಾಪಿಸುವುದು ಬಡವರಿಗೆ ಕೊಡುವ ವಿಷಯದಲ್ಲಿ, ಸೇವಕರಿಗೆ ಕೊಡುವ ವಿಷಯದಲ್ಲಿ ಅಲ್ಲ. ಆದರೆ ಅನೇಕ ಸೇವಕರು ಇದನ್ನು ಸೇವೆಗೆ ಕೊಡುವುದು, ಸೇವಕರಿಗೆ ಕೊಡುವ ವಿಷಯದಲ್ಲಿ ಪ್ರಸ್ತಾಪಿಸುತ್ತಾರೆ. ಇದು ಬಡವರಿಗೆ ಕೊಡುವ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಬಹಳ ಇವರೆಲ್ಲ ವಾಕ್ಯಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿ ಜನರನ್ನು ದೋಚಿಕೊಳ್ಳಿಕ್ಕೆ ಮಾಡುವ ಬೋಧಕರಾಗಿದ್ದಾರೆ. ಬಹಳ ಎಚ್ಚರಿಕೆಯಾಗಿ ಹಣ ಎಲ್ಲಿ ಕೇಳ್ತಾರೋ, ಹಣದಕ್ಕೆ ವಿಷಯವಾಗಿ ಎಲ್ಲಿ ಬೋಧನೆ ಉಂಟ, ಅಂಥ ಬೋಧನೆಗಳನ್ನು ಬಹಳ ಎಚ್ಚರಿಕೆಯಿಂದ ಕೇಳಬೇಕಾಗಿದೆ. ಅಂಥ ಬೋಧನೆಗಳಿಂದ ನಿಮ್ಮ ಮನಸ್ಥಿತಿಯನ್ನು ನೀವು ಗಟ್ಟಿ ಮಾಡಿಕೊಂಡರೆ ನಿಮಗೆ ದೇವರ ವಾಕ್ಯದ ನಿಜವಾದ ಬೋಧನೆ ನಿಮಗೆ ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾಗ್ತದೆ. ಅದರಿಂದ ನಾವು ಸ್ಪಷ್ಟವಾಗಿ ಹೇಳುವುದು, ಸುಳ್ಳು ಬೋಧಕರನ್ನು ಸ್ಪಷ್ಟವಾಗಿ ಗುರುತಿಸಿಕೊಳ್ಳಿ, ಅವರ ಬೋಧನೆಗಳನ್ನು ಗುರುತಿಸಿಕೊಂಡು ಅವರ ಬೋಧನೆಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ಸರಿಯಾಗಿ ವಿಮರ್ಶಿಸಿ ನೋಡಿ. ಮತ್ತೆ ಬಹಳ ಮುಖ್ಯವಾಗಿ ನಾನು ಹೇಳುವುದು, ಪವಿತ್ರಾತ್ಮನಿಗೆ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ ಆತನು ಆ ವಿಷಯಕ್ಕೆ ಸಂಬಂಧಪಟ್ಟು ನಿಮ್ಮೊಂದಿಗೆ ಮಾತಾಡ್ತಾರೆ. ನನ್ನ ಮಾತು ತಪ್ಪಾದರೆ ಬಿಟ್ಟು ಬಿಡಿ. ಆದರೆ ಪವಿತ್ರ ನಾನು ಕೊಟ್ಟ ಎಲ್ಲ ವಾಕ್ಯಗಳನ್ನು ನೀವು ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನ ಸಹಾಯ ಬೇಡಿಕೊಂಡು ತಿಳ್ಕೊಳ್ಳಿ. ಆಗ ನಿಮಗೆ ಸ್ಪಷ್ಟವಾದ ಉತ್ತರ ಸಿಗ್ತದೆ. ಅದರಿಂದ ನಾವು ಇನ್ನೂ ಸುಳ್ಳು ಬೋಧಕರ ವಿಷಯದಲ್ಲಿ ಮಾತಾಡಲಿಕ್ಕೆ ಅನೇಕ ಸಂಗತಿಗಳಿವೆ. ಆದರೆ ಇಷ್ಟಕ್ಕೆ ನಾವು ಇಲ್ಲಿ ಮುಗಿಸ್ತೇವೆ. ಬಹಳ ಎಚ್ಚರಿಕೆಯಾಗಿ ನಾವು ಸುಳ್ಳು ಬೋಧಕರನ್ನು ಸರಿಯಾಗಿ ಗುರುತಿಸಿ ತಿಳ್ಕೊಂಡು ಅಂಥ ಬೋಧನೆಗಳಿಂದ ನಮ್ಮ ಮನಸ್ಥಿತಿಯನ್ನು ನಾವು ಗಟ್ಟಿ ಮಾಡಿಕೊಳ್ಳಬಾರದು. ಅಂಥ ಮನಸ್ಥಿತಿಯನ್ನು ಇದ್ದರೆ ನಾವು ಅದನ್ನು ತೆಗೆದು ಸರಿಯಾದ ಬೋಧನೆಯ ನಾವು ವಿಷಯಗಳಿಂದ ದೇವರ ವಾಕ್ಯದಿಂದ ನಮ್ಮ ಮನಸ್ಥಿತಿಯನ್ನು ಇಟ್ಟುಕೊಂಡಾಗ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ಈ ವಿಷಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ